ವೆಲ್ಕಮ್ ಬ್ಯಾಕ್. ಅಧಿವೇಶನದ ಬಗ್ಗೆ ಸ್ಪೀಕರ್ ಯು.ಟಿ. ಖಾದರ್ ಸುದ್ದಿಗೋಷ್ಠಿಯನ್ನು ನಡೆಸಿದ್ದಾರೆ. ನೂತನವಾಗಿ ಆಯ್ಕೆಯಾದ ಶಾಸಕರಿಗೆ ತರಬೇತಿ ಜೂನ್ 26ರಿಂದ 3 ದಿನ ನೂತನ ಶಾಸಕರಿಗೆ ತರಬೇತಿ ಇರುತ್ತೆ. ಪ್ರತಿದಿನ ಸಂಜೆ ಸಂವಾದ ಹಮ್ಮಿಕೊಳ್ಳಲಾಗಿದೆ. ಸಿಎಂ ಬಿಎಸ್ವೈ ಸಿಡಿಸಿಎಂ ಎಚ್ಡಿಕೆ ಜೊತೆ ಸಂವಾದ ಇರುತ್ತೆ. ಅಧಿವೇಶನದಲ್ಲಿ ಒಂದಷ್ಟು ವಿಚಾರಗಳನ್ನು ಹೇಳ್ತೇವೆ. ಎಲ್ರಿಗೂ ಕಡ್ಡಾಯವಾಗಿ ಬನ್ನಿ ಅಂತ ಹೇಳ್ತಿದ್ದೇವೆ. ಜುಲೈ 3ನೇ ತಾರೀಕಿನಿಂದ ಅಧಿವೇಶನ ಆರಂಭ ಆಗತ್ತೆ. ಜುಲೈ 3ರಂದು ರಾಜ್ಯಪಾಲರ ಭಾಷಣ ನಡೆಯಲಿದೆ. 12 ಗಂಟೆಗೆ ರಾಜ್ಯಪಾಲರು ಭಾಷಣವನ್ನ ಮಾಡಲಿದ್ದಾರೆ. ಪ್ರಶ್ನೋತ್ತರವನ್ನ ಡಿಜಿಟಲೀಕರಣ ಮಾಡೋದಕ್ಕೂ ಕೂಡ ಚರ್ಚೆ ನಡೀತಾ ಇದೆ. ಅಧಿವೇಶನದ ಬಗ್ಗೆ ಯು.ಟಿ. ಖಾದರ್ ಮಾಹಿತಿಯನ್ನ ಕೊಟ್ಟಿದ್ದಾರೆ. ಕಲಾಪದಲ್ಲಿ ವಿಧಾನಸಭೆಯಲ್ಲಿ ಇವೆಲ್ಲ ಸಕ್ರಿಯವಾದ ಭಾಗವಹಿಸುವಿಕೆ ಯುವ ಜನಾಂಗದ ಒಂದು ಆಲೋಚನೆಗಳು ಮತ್ತು ಅವರು ಇರುವಂತಹ ಒಂದು ದೂರದರ್ಶಿತೆಯ ಯೋಜನೆಗಳು ಸಕ್ರಿಯವಾಗಿ ಇವತ್ತು ಅವರ ಪ್ರತಿಭೆಯನ್ನು ಬಿಂಬಿಸಲು ನಮ್ಮ ಸಚಿವಾಲಯ ಮುಖಾಂತರ ಇವತ್ತು ನೂತನ ಶಾಸಕರಿಗೆ ನಾವು 3 ದಿವಸದ ಪ್ರಕೃತಿ ಮತ್ತು ಅವರಿಗೆ ತರಬೇತಿ ಶಿಬಿರ, ಅವರ ಆರೋಗ್ಯ ಸಂಬಂಧಪಟ್ಟ ಕೂಡ ಅವರನ್ನು ಸುಸ್ಥಿರದಲ್ಲಿ ಹಿಡಿದು ಅವರ ಜ್ಞಾನ ಭಂಡಾರವನ್ನು ಕೂಡ ಜಾಸ್ತಿ ಮಾಡಿ ಅವರಿಗೆ ವಿಶೇಷವಾದ ಒಂದು ಮಾಹಿತಿ ಮತ್ತು ತರಬೇತಿ ಕಾರ್ಯಕ್ರಮಕ್ಕೂ ಹಮ್ಮಿಕೊಂಡಿದ್ದೇವೆ. ಈ ಒಂದು ಹೆಲ್ತ್ ಫಿಟ್ನೆಸ್ ಮತ್ತು ಟ್ರೈನಿಂಗ್ ಕ್ಯಾಂಪ್ ಅದು ಬಹುಶಃ ನಮ್ಮ ಪ್ರಸಿದ್ಧವಾದ ಕ್ಷೇಮವನ ಶ್ರೀ ಕ್ಷೇತ್ರ ಧರ್ಮಸ್ಥಳದ ವತಿಯಿಂದ ನಡೆಸಲ್ಪಡುವಂತಹ ನ್ಯಾಚುರೋಪತಿ ಸೆಂಟರ್ ನೆಲಮಂಗಲದಲ್ಲಿ 3 ದಿವಸಕ್ಕೆ ಅದನ್ನು ಹಮ್ಮಿಕೊಂಡು. ಪ್ರತಿ ಕ್ಷಣದ ಸುದ್ದಿಗಾಗಿ ಜೀ ಕನ್ನಡ ನ್ಯೂಸ್ ಆ್ಯಪ್ ಡೌನ್ಲೋಡ್ ಮಾಡಿ. ಲೈವ್ ಟಿವಿ, ಲೇಟೆಸ್ಟ್ ಅಪ್ಡೇಟ್ಸ್, ಎಂಟರ್ಟೈನ್ಮೆಂಟ್, ಲೈಫ್ ಸ್ಟೈಲ್, ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ.